ಸೂಪರ್ ಆಗಿದೆ ಅಪ್ಪಡೆ, ಸೂಪರ್ ಆಗಿದೆ ಸರ್. ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಸೂಪರ್ ಆಗಿದೆ ಮೂವಿ ಕೂಡ. ಅವ್ರನ್ನ ಇವತ್ತಿಗೂ ಕೂಡ ದೇವ್ರ ಥರನೇ ನೋಡ್ತಾ ಇದೀವಿ, ಇನ್ನು ಮುಂದೆನೂ ಕೂಡ ದೇವ್ರ ಥರನೇ ನೋಡ್ತೀವಿ. ಅಪ್ಪು ಯಾವತ್ತಿದ್ರು ದೇವ್ರೆ ಇಲ್ಲಿರ್ತಾರೆ. ದೇವ್ರನ್ನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಡೇವಿಟು ಸರ್ ಇಷ್ಟು ಸರ್ ತುಂಬ ಚೆನ್ನಾಗಿದೆ ಸರ್. ನಾವು ನಿಜವಾಗೂ ಅಪ್ಪುವನ್ನು ದೇವ್ರ ಪಾತ್ರದಲ್ಲಿ ನೋಡೋದಕ್ಕೆ ತುಂಬ ಇಷ್ಟಪಡ್ತೀವಿ. ಯಾಕಂದರೆ ಇಷ್ಟು ದಿವಸ ದೇವರು ನಾವೆಲ್ಲ ಸೇ ಹೇಳ್ತಾ ಇದ್ದೋ, ನಿಜವಾಗಿ ಈ ಸಿನಿಮಾದಲ್ಲಿ ದೇವ್ರ ರೂಪದಲ್ಲಿ ದೇವ್ರ ಥರ ನಾವು ನೋಡೋದ್ರ ಒಂದು ಭಾಗ್ಯ ಸಿಕ್ಕಿದೆ. ಈ ಸಿನಿಮಾ ನಿಜವಾಗ ಲಕ್ಕಿ ಅನ್ನೋದಕ್ಕೆ ಎಲ್ಲರಿಗೂ ಲಕ್ಕಿಯಾಗಿ ಸ್ಟಾರ್ ಆಗಲಿ, ಈ ಸಿನಿಮಾನ ಯಶಸ್ವಿ ಆಗಲಿ. ಇದಕ್ಕೆ ಸೂಪರ್ ಆಗೈತೆ ದೇವರು ಅಪ್ಪು ಸರ್. ಪ್ರೊಡ್ಯೂಸರ್ಗಂತೂ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಸರ್, ಚೆನ್ನಾಗಿ ಮಾಡಿದ್ದಾರೆ ಸರ್. ಪಿಕ್ಚರ್ ಮೂವಿ ಹೇಗಿದೆ ಅಂತ ಕೇಳಬಾರ್ದು, ಜಸ್ಟ್ ನೋಡ್ಬೇಕು ಬಿಕಾಸ್ ಆಫ್ ಅಪ್ಪು. ಲವ್ ಯು ಅಪ್ಪು, ಬ್ಯಾಡ್ಲಿ ಮಿಸ್ಸಿಂಗ್ ಯು ಅಪ್ಪು. ಲವ್ ಯು ಬ್ಯಾಡ್ಲಿ ಮಿಸ್ಸಿಂಗ್. ದೇವರು ಒಬ್ಬರೇ, ಅದು ಅಪ್ಪು ಅವರು. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ದೇವ್ರ ಮುಖ ಇನ್ಯಾವತ್ತು, ಆ ನಗು ಮುಖ ಇನ್ಯಾವತ್ತು ಸಿಗಲ್ಲ ನಿಮಗೆ. ಎಂಟೈರ್ ಅವ್ರ ಕೆರಿಯರಲ್ಲಿ ಇರೋ ನಗು ಮುಖ ಈ ಫಿಲಮಲ್ಲಿ ಇದೆ. ಸೂಪರ್ ಸೂಪರ್ ಸರ್. ಈಗ ತಾನೇ ಹೇಳ್ತಾ ಇದ್ದೆ, ಎಲ್ಲ ಗಣಪತಿ ಪೂಜೆಯಲ್ಲೂ ಅಪ್ಪು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರು. ಇವತ್ತು ದೇವ್ರನ್ನ ಸ್ಕ್ರೀನ್ ಮೇಲೆ ತೋರಿಸಿದರೆ ಅದೇ ಕ್ಯಾರೆಕ್ಟ್ರು ಕೂಡ ಅದು ಮಾಡಿದ್ದಾರೆ. ತುಂಬ ಅಭಿಮಾನಿಗಳು ಖುಷಿ ಪಡ್ತಾ ಇದ್ದಾರೆ. ಹಾಗೆ ತುಂಬ ಚೆನ್ನಾಗಿದೆ, ಗ್ಯಾರಂಟಿ 100 days ಓಡುತ್ತೆ. ಅಪ್ಪು ಯಾವಾಗ ಚುರ ಯಾವಾಗಲೂ ಸದಾ ನಮ್ಮ ಮನಸ್ಸಲ್ಲಿರ್ತಾರೆ ಅನ್ನೋದಕ್ಕೆ ಈ ಒಂದು ಫಿಲಮ್ ಸಾಕ್ಷಿಯಾಗಿದೆ. ತುಂಬ ಚೆನ್ನಾಗಿದೆ, ಸೂಪರ್ ಅಂದ್ರೆ ಸೂಪರ್. ಪುನೀತ್ ರಾಜ್ಕುಮಾರ್ ಇದ್ಮೇಲೆ ಫಿಲಮ್ ಸಿನಿಮಾ ನೋಡೋಕೆ ಅಂತ ಬಂದರೆ ಸಿನಿಮಾ ಅಷ್ಟೇ ನೋಡ್ತೀರಾ, ದೇವ್ರನ್ನ ನೋಡಬೇಕು ಅಂತ ಬನ್ನಿ, ಪುಣ್ಯನೂ ತೊಗೊಂಡು ಹೋಗ್ತೀರಾ. ಅಪ್ಪಾಜಿಯವ್ರು ಹೇಳ್ದಂಗೆ ಅಭಿಮಾನಿಗಳು ದೇವರು ಅಂತ ಇದ್ರು, ಬಟ್ ಈಗ ಅಭಿಮಾನಿಗಳು ಅಪ್ಪುನ ದೇವರು ಅಂತ ಇದ್ದಾರೆ. ದೇವ್ರು ನೋಡ್ಬೇಕಂದ್ರೆ ಫಿಲಮ್ ನೋಡಿ ಬಂದು. ಫಿಲಮ್ ತುಂಬ ಚೆನ್ನಾಗಿದೆ. ಅಪ್ಪು ಫಿಲಮಲ್ಲಿ ಮಾತ್ರ ದೇವರಲ್ಲ, ನಿಜವಾಗ್ಲೂ ದೇವರಾಗಿದ್ದಾರೆ. ಫಿಲಮ್ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ನಮ್ಮ ಮನೆ ದೇವ್ರು ನೋಡ್ದಂಗೆ ಆಯ್ತು ಬಾಸ್, ನಮ್ಮ ಮನೆ ದೂರ ಮತ್ತೆ ನೋಡ್ದಂಗೆ ಆಯ್ತು. ಫುಲ್ ಖುಷಿ ಆಯಿತು. ಮೂವಿ ಹೋಗಿ ನೀವೇ ನೋಡಿ, ದೇವರು ಇಲ್ಲ ಅವ್ರು ಮುಂದೆ, ಆ ಥರ ಇದೆ ಮೂವಿ, ಬ್ಯೂಟಿಫುಲ್ ಆಗಿದೆ ಮೂವಿ. ಬಾಸ್ ಸೂಪರ್ ಆಗಿರೋ ಫಿಲಮು. ನಮ್ಮ ದೇವ್ರನ್ನ ಕಿತ್ಕೊಂಡಿದ್ದು ಒಂದು ದೇವ್ರಿಗೆ ಅದೊಂದು ತಪ್ಪು. ತಿರ್ಗಾ ನಮ್ಮ ಬಾಸ್ನ ತಿರ್ಗಾ ನೋಡೋಕ್ಕೆ ಕಣ್ ತುಂಬಿಕೊಂಡು, ಇವಾಗ ಇನ್ನೊಂದು ಗಂಧರ ಗುಡಿ ಒಂದು ಬರ್ತೀರ ಅದೊಂದು ಅದೊಂದು ಕಣ್ ತುಂಬ್ಕೊಂತೀವಿ ಬಾಸ್. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಪುನೀತ್ ನೋಡ್ಬಿಟ್ಟು ಖುಷಿ ಆಯ್ತು. ಚೆನ್ನಾಗಿದೆ ಚೆನ್ನಾಗಿದೆ. ಪ್ರತಿಯೊಬ್ಬರು ಕನ್ನಡಿಗರು ಬಂದು ನೋಡಲಿ, ಪುನೀತ್ ರಾಜ್ಕುಮಾರ್ ಆಶೀರ್ವಾದ ಪಡೀಲಿ ಅಂತ ನಾನು ಹೇಳ್ತೀನಿ. ಚೆನ್ನಾಗಿತ್ತು, ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.